ಹೊಸ ವರ್ಷದ ಶುಭಾಶಯಗಳು ನಮ್ಮ ಟಿ ಸಿ ಆರ್ ಅವ್ರಿಗೆ, ನಮ್ಮ ಕ್ಯಾಮ್ರಾಮನ್ಸ್ಗೆ, ನಮ್ಮ ಡೆಸ್ಕಲ್ಲಿ ಇರೋರಿಗೆ, ಹೊರಗಡೆ ಇರೋರಿಗೆ ಎಲ್ರಿಗೂ, ಜೊತೆಗೆ ಇಡೀ ರಾಜ್ಯದ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024 ನಾವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಬರೀ ನೀವು ಅಂದ್ಕೊಂಡಿದ್ದಾಗಲಿ ಅಂತ ಹೇಳಲ್ಲ, ನಾವೆಲ್ಲರೂ ಅಂದ್ಕೊಂಡಿದ್ದಾಗಲಿ ಅಂತ ಹೇಳ್ತಾ, ಕೇಕ್ ಎಲ್ಲರೂ ಕಟ್ ಮಾಡಿದ್ರೆ ಇನ್ನು ಮಾಡ್ತಿರೋರು ಕೇಕ್ ಕಟ್ ಮಾಡಿ ನಾವೊಂದು ಸ್ವಲ್ಪ ತಿನ್ಬಿಡೋಣ. ಕೇಕ್ ತುಂಬ ಟೇಸ್ಟಿ ಆಗಿದೆ. ಸೊ ನಾವಿಬ್ರು ಮಾತಾಡ್ತಾನೆ ಇದ್ದೀವಿ, ಅವಾಗಿಂದ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮ ಪರ್ಮಿಷನ್ ಜೊತೆಗೆ ಇನ್ನೊಂದು ಸ್ವಲ್ಪ ಕೇಕ್ ತಿಂತಾ ಇದ್ದೀವಿ. ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ತೀನಿ. ನ್ಯೂ ಇಯರ್ ಇಷ್ಟೇ ಸ್ವೀಟ್ ಆಗಿರಲಿ ಅಂತ ಭಾವಿಸ್ತೀನಿ. ಇದೇ ಕಟ್ ಮಾಡ್ಕೊಡ್ಲಾ? ಮಮತಾ ಅವ್ರು ಮಾತಾಡೋಂಗಿಲ್ಲ, ಬಾಯಿ ತುಂಬ ಕೇಕ್ ಇದೆ, ನಾನೇ ಮಾತಾಡಿ ಮುಗಿಸ್ಬಿಡ್ತೀನಿ. ಎಸ್, ಪಾರ್ಟಿ ಮೋಡ್ ಈಗ ಅಂದ್ರೆ ಆಲ್ರೆಡಿ ಶುರು ಆಗಿತ್ತು. ಕೌಂಟ್ ಡೌನ್ ಎಲ್ಲ ಮುಗಿತು, 24 ಕಾಲಿಟ್ಟಾಯ್ತು, ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 2024 ಮನೆಯಲ್ಲೂ ಕೂಡ ಕ್ಯಾಲೆಂಡರ್ ನ ಚೇಂಜ್ ಮಾಡೋ ಟೈಮ್ ಬಂದಾಯ್ತು. ಎಲ್ಲ ಕಡೆ ಡಾನ್ಸು ಎಲ್ಲ ಮುಗಿತು. ಅಂದ್ರೆ ಈಗಲೇ ಮನೆಗೆ ಹೋಗ್ತಾರೆ ಅಂದ್ರೆ ಸುಳ್ಳು, 1 ಗಂಟೆ ತನಕ ಟೈಮ್ ಕೊಟ್ಟಿರ್ತಾರೆ. 1.5-2 ಗಂಟೆ ಆಗೇ ಆಗುತ್ತೆ ಇವ್ರು ರೋಡ್ ಖಾಲಿ ಮಾಡೋ ಅಷ್ಟೊತ್ತಿಗೆ, ಬೇಕೇ ಬೇಕು ಟೈಮು, 1-1.5-2 ಗಂಟೆ ಆಗುತ್ತೆ. ಬಟ್ ಈಗ ನೋಡಿ ಅಲ್ಲಿ ಇನ್ನೂ ಕ್ರೌಡ್ ಕಂಟ್ರೋಲಿಗೆ ಬರ್ತಿಲ್ವಲ್ಲ, ಕಳ್ಳಾಡ್ತಿದ್ದಾರೆ, ನೂಕಾಡ್ತಾ ಇದ್ದಾರೆ. ಅಪ್ಪ, ಒಬ್ಬೊಬ್ರಿಗೆ ಹೆಂಗ ಅನ್ಸ್ಬಿಟ್ಟಿರುತ್ತೆ ಅಂದ್ರೆ, ಎಸ್, ಮೈಸೂರಿನ ಚಿತ್ರಣವನ್ನು ನೋಡ್ತಾ ಇದ್ದೀರಿ ಅರಮನೆಯ ಮುಂದೆ. ಎಷ್ಟೊಂದು ಅದ್ಭುತವಾಗಿ ಲೈಟಿಂಗ್ಸ್ ಜೊತೆಗೆ ಪಟಾಕಿ ಎಲ್ಲ ಹಚ್ಚುತ್ತಿದ್ದಾರೆ ಅಂತ. ಇನ್ನು ಬ್ರಿಗೇಡ್ ರೋಡ್ನ ಚಿತ್ರಣ ಸೇಮ್ ಆಸ್ ಯೂಶುವಲ್. ಆಗ್ಲಿಂದಲೂ ಕೂಡ ಜನ ತಳಿತಾ ಇದ್ದಾರೆ, ನೂಕಾಡ್ತಾ ಇದ್ದಾರೆ. ಅದ್ರ ಮಧ್ಯೆ ಕೆಲವೊಬ್ರಿಗೆ ಹೆಂಗೆ, ಅಯ್ಯೋ ಯಾಕಂದ್ರೆ ಬಂದ್ಬಿಟ್ನಪ್ಪ, ನಮ್ಮೂರಲ್ಲೇ ಇದ್ದಿದ್ರೆ ಆಗ್ತಿತ್ತಲ್ಲ, ಮನೇಲೇ ಇದ್ದಿದ್ರೆ ಆಗ್ತಿತ್ತಲ್ಲ ಅನ್ನೋಂಗೆ ಆಗಿರುತ್ತೆ. ಇನ್ನು ಕೆಲವು ಕಡೆ ಒಂದೇ ಗನಮ ಅರಮನೆ ನಗರಿ ಮೈಸೂರಿನಲ್ಲಿ ಧಾಮ್ ಧೂಮ್ ಅಂತ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಪಟಾಕಿ ಎಲ್ಲ ಹಚ್ಚೋದ್ರ ಮುಖಾಂತರ ಲೈಟಿಂಗ್ಸು, ಆ ಪಟಾಕಿ ವಾವ್ ಅನ್ನಿಸ್ತಾ ಇದೆ. ಒಂದ್ ಕಡೆ ಮೈಸೂರು, ಮತ್ತೊಂದ್ ಕಡೆ ಬೆಂಗಳೂರು, ಎರಡರ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಇದೇ ರೀತಿಯಾಗಿ ವಿವಿಧ ರೀತಿಯಲ್ಲಿ ಅವ್ರಿಗೆ ಅನಿಸಿದ ರೀತಿಯಲ್ಲಿ ಜನ ಪಾರ್ಟಿ ಅಂದ್ರೆ ಈಗ ಇವತ್ತು ನ್ಯೂ ಇಯರ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. 5 ನಿಮಿಷ ಹಾಗೇ ಹೋಯ್ತು, ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ 2024 ಕಾಲಿಟ್ಟಿದ್ದೀವಿ. January 1 ಕ್ಯಾಲೆಂಡರ್ ತಿರುಗಾಕೊಳ್ಳುವಂತಹ ಟೈಮು, January 1 ಶುರುವಾಯಿತು. 24 ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ 2-3 ವರ್ಷ ಬೇಗ ಮುಗ್ದೋಯ್ತು. ಈ ವರ್ಷ ಅಂತೂ ಬಿಡಿ, ಹೇಳೋದೇ ಬೇಡ, ಉರುಳೋಗ್ಬಿಟ್ಟು ದಿನಗಳು, ತಿಂಗಳುಗಳು, ವಾರಗಳೆಲ್ಲವೂ. ಬಟ್ ಸದ್ಯಕ್ಕೆ ಮೇಲ್ನೋಡಕ್ಕೆ ಅಂತ ದೊಡ್ಡ ಅವಘಡ ಅಲ್ಲಿ ಹಂಗಾಯ್ತು ಅಂತದ್ದೇನು ಕೇಳಿ ಬಂದಿಲ್ಲ ನಮಗೆ. ಚಿಕ್ಕ ಪುಟ್ಟದ ಯಾರೋ ಪರ್ಸ್ ಕದ್ರು, ಮೊಬೈಲ್ ಕದ್ರು, ಹುಡುಗಿ ಬಿದ್ರು, ಈಗ ಅನ್ನೋದು ಬಿಟ್ರೆ ಅಂಥದ್ದೇನು ಮೇಜರ್ ಆಗಿ ಯಾವುದು ಬಂದಿಲ್ಲ ಸದ್ಯಕ್ಕೆ. ಬರೋದು ಕೂಡ ಬೇಡ, ಸೇಫ್ ಆಗಿ ಮನೆಗೆ ಹೋಗ್ಬೇಕು.